ಪಾಪಾಲ್ ಯಾರೋ ನೆಲಭಂಗದಲ್ಲಿ ಗೆದ್ದವನೀಗ 300 ಕೋಟಿ 400 ಕೋಟಿ ಹಗರಣ, ಅವನೇನು ಮಾಡಿದ್ದಾನೆ ಗೊತ್ತಿಲ್ಲ. ಅವನಿಗೆ ಹೇಳ್ತೀನಿ, ಶ್ರೇಷ್ಠ ಶ್ರೀನಿವಾಸ್ ಈಗೇನು ಗೆದ್ದಿರ ಎಮ್ ಎಲ್ ಎ, ಶ್ರೇಷ್ಠ ಶ್ರೀನಿವಾಸ್ ಅಂತ. ನಾನು ಆಟೋಬಯೋಗ್ರಫಿನಲ್ಲಿ ನೀರಾವರಿಯ ಬಗ್ಗೆ ಹಲವಾರು ವಿಷಯಗಳನ್ನು ಬರೆದಿದ್ದೇನೆ, ನೀವೆಲ್ಲ ಓದಬೇಕು ಅಂತೇಳಿ. ಈ ಮಹಾನುಭಾವನಿಂದಲೇ ಇದೇ ಧರ್ಮಸಿಂಗು, ಇದೇ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು, ಧರ್ಮಸಿಂಗ್ ಮುಖ್ಯಮಂತ್ರಿ, ದೇವೇಗೌಡರು ಕೆಲವು ಸಲಹೆ ಕೊಟ್ಟಿದ್ದನ್ನು ಮಾಡಬೇಡಿ ಅಂತ ಹೇಳಿ ಅವತ್ತು ಏನು ಈ ಸರ್ಕಾರಕ್ಕೆ, ಅವತ್ತಿನ ಧರ್ಮಸಿಂಗ್ ಸರ್ಕಾರಕ್ಕೆ ಸಲಹೆ ಕೊಟ್ಟು ನಮ್ಮ ನಾಡಿನ ರೈತರಿಗೆ ಏನು ಮಾರ್ಕ ಮಾಡಿದ್ರಿ ಅವತ್ತು, ಎಲ್ಲ ರೆಕಾರ್ಡ್ಸ್ನಲ್ಲಿದೆ. ನಾನು ಅದಕ್ಕೆ ಇವತ್ತು ಹೇಳಿದೆ ಸಿದ್ದರಾಮಯ್ಯನವರಿಗೆ, ನಮ್ಮನ್ನು ಯಾಕಪ್ಪ ಕರೀತೀರಿ, ಇಲ್ಲಿ ಮಹಾನ್ ನೀರಾವರಿ ತಜ್ಞರು ಇದ್ದಾರೆ, ಮಹಾನ್ ಕಾನೂನು ತಜ್ಞರು ದೆಹಲಿಯಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಮಂತ್ರಿಗಳ ಕೆಲಸ ಮಾಡಿದ್ದಾರೆ, ಕಾನೂನು ಇಲಾಖೆಯಲ್ಲಿ ಕರೆದವ್ರು ಒಬ್ಬರು ಸಮ ತಗೊಂಬಿಟ್ರಪ್ಪ ಅನುಭವನ, ನೀರು ನಿಲ್ಲಿಸ್ತಾರೆ ಇವರು, ವೀರಪ್ಪ ಇಲ್ಲಿ ಬಂದು ಮಹಾನ್ ಸುಳ್ಳುಗಾರ ಅಂತ ಏನೋ ಒಂದು ಬಿರುದು ಬೇರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರೆ. ಈ ವ್ಯಕ್ತಿ ದೇವೇಗೌಡರು ಮಣ್ಣಿನ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ತಾರೆ ಇವತ್ತು, ಇಂಥ ಒಂದು ಸಭೆಯಲ್ಲಿ ನಾನು ಯಾಕೆ ಹೋಗಬೇಕು ಸಭೆಗೆ, ಸಭೆಯಲ್ಲಿ ಅವರೇ ಬಂದು ಕೂತಿರ್ತಾರೆ. ನಾನಿವತ್ತು ಹೋಗಿದ್ರೆ ಮುಖಕ್ಕೆ ಮಂಗಳಾರತಿ ಮಾಡುವೆ, ಎಲ್ಲ ಡಾಕ್ಯುಮೆಂಟ್ ಇಟ್ಟು ಇವ್ರು ಏನೇನು ಮಾಡಿದ್ದಾರೆ. ಆ ಕಾವೇರಿ ನೀರಿನ ಹಂಚಿಕೆ ವಿಷಯ ಬಂದಾಗ ತಳ್ಕೊಂಬಂದು ದೇವರಾಜ ಅರಸು ಸರ್ಕಾರದಿಂದ ಟ್ರಿಬ್ಯುನಲ್ನ ರಚನೆ ಆಗಬಾರ್ದು ಅಂತ ಹೇಳಿ